ರಥೋತ್ಸವ ಪ್ರತಿ ವರ್ಷ 5 ದಿವಸ ಮಾಡಲಾಗುವುದು ಹಾಗೂ ಈ ವರ್ಷನೂ ನಾವು 5 ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಅದರಂತೆ ಇದೆಲ್ಲ ಏನು ಈ ಕಾರ್ಯಕ್ರಮದ ವಿವರ ನಮ್ಮ ಉಪಾಧ್ಯಕ್ಷರಾದ ಅಮೃತರಾವ್ ಟೋಕ್ರೆ ಅವರು ನಿಮಗೆ ಎಲ್ಲ ತಿಳಿಸಿದ್ದಾರೆ ಇದರ ಇದ ಈ ಈ ಜಾತ್ರೆ ಮಹೋತ್ಸವ 22ನೇ ಜಾತ್ರೆ ಮಹೋತ್ಸವ ವಿಶೇಷವಾಗಿ ಈ 22ನೇ ಜಾತ್ರೆ ಮಹೋತ್ಸವ ವಿಶೇಷವಾಗಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ 5 ದಿವಸ ಜಾತ್ರೆ ಮಹೋತ್ಸವ ನಡೆಸಲಾಗುವುದು ಹಾಗೂ ಇದೇ ಜಾತ್ರೆ ಮಹೋತ್ಸವದಲ್ಲಿ ವಿಶೇಷ ಗಣ್ಯ ವಿಶೇಷ ಪೂಜ್ಯ ಮಾತೆ ಬಸವಾಂಜಲಿ ತಾಯಿ ಅವರು ಬರ್ತಿದ್ದಾರೆ ಅವರು ದಿನಾಂಕ 2/5/2002 ರಂದು ಬರ್ತಿದ್ದಾರೆ ಸಾಯಂಕಾಲ ಅವರ ಪ್ರವಚನ ಇರೋದು 7 ಗಂಟೆಗೆ ಹಾಗೂ ಇನ್ನೂ ವಿಶೇಷ ಪೂಜ್ಯ ಶ್ರೀ ಸದ್ಗುರು ಬಸವಲಿಂಗ ಅವಧೂತ ಅವರು ಬರ್ತಿದ್ದಾರೆ ಅವರು ದಿನಾಂಕ 3ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಅವರ ಪ್ರವಚನ ಇರುವುದು ಬಸವಜಯಂತಿಯ ದಿವಸನೇ ಅವತ್ತು ಪ್ರವಚನ ನಾವು ಹಮ್ಮಿಕೊಂಡಿದ್ದೇವೆ ಬಸವಜಯಂತಿ ದಿವಸ ಮಾರ್ನಿಂಗ್ ನಮಗೆ ಒಂದು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ ಅದೇ ದಿವಸ ಸಾಯಂಕಾಲ ಅಂದರೆ ರಾತ್ರಿ ಸಾಯಂಕಾಲ ಪ್ರವಚನ ಆದಮೇಲೆ ರಾತ್ರಿ ನಮ್ಮ ದೇವಾಲಯದಿಂದ ಪಲ್ಲಕ್ಕಿ ಉತ್ಸವ ಹೊರಡುತ್ತದೆ ಇದು ಪೂರ ನಮ್ಮ ಚಿದ್ರಿ ಗ್ರಾಮದಲ್ಲಿ ಎಲ್ಲ ಹೋಗ್ಬಿಟ್ಟು ಮತ್ತೆ ಬೆಳಗ್ಗೆ 4ನೇ ತಾರೀಕು ಮುಂಜಾನೆ ಬೆಳಗಿನ ಜಾವ ಮತ್ತೆ ದೇವಾಲಯಕ್ಕೆ ಬಂದು ಇಲ್ಲಿ ಅಗ್ನಿ ಪೂಜೆಯನ್ನು ನೆರವೇರಿಸುತ್ತದೆ ಇದೇ ಎಲ್ಲ ಕಾರ್ಯಕ್ರಮದ ವಿವರವನ್ನು ಕೊಡುತ್ತಾ ಮತ್ತೆ ನಮ್ಮ ಅಧ್ಯಕ್ಷರವರಿಗೆ ನಾನು ಮುಂದಿನ ಭಕ್ತಾದಿಗಳಿಗೆ ಒಂದು ವಿನಂತಿ ಮಾಡಬೇಕೆಂದು ನಾನು ಅವರಲ್ಲಿ ಕೇಳಿಕೊಂಡಿದ್ದೆ 4/2/2022 ರಿಂದ 5/5/2022 ರವರೆಗೆ ಕಾರ್ಯಕ್ರಮವನ್ನು ನಿಶ್ಚಯ ಮಾಡಲಾಗಿದೆ ಮೊದಲಿಗೆ 30ನೇ ತಾರೀಕು 30/4/2022 ಶನಿವಾರ ಬೆಳಗ್ಗೆ 6 ಗಂಟೆಗೆ ಬಸವಣ್ಣನ ಮೂರ್ತಿ ರುದ್ರಾಭಿಷೇಕ 8 ಗಂಟೆಗೆ ಶತಸ್ಥಲ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ಸಾಯಂಕಾಲ 7 ಗಂಟೆಗೆ ಪರಮ ಪೂಜ್ಯ ಶ್ರೀ ರಾಜಶೇಖರ್ ಸ್ವಾಮೀಜಿಯವರಿಂದ ಪ್ರವಚನ ಕಾರ್ಯಕ್ರಮ ಅದೇ ರೀತಿಯಾಗಿ ದಿನಾಂಕ 1/5/2022 ರಂದು ರವಿವಾರ ದಿವಸ ಬೆಳಿಗ್ಗೆ 8 ಗಂಟೆಗೆ ಮಕ್ಕಳಿಂದ ರಂಗೋಲಿ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಸಾಯಂಕಾಲ 7 ಗಂಟೆಗೆ ರಾಜಶೇಖರ್ ಸ್ವಾಮಿಯವರಿಂದ ಪ್ರವಚನ ದಿನಾಂಕ 2/5/2022 ರಂದು ಸೋಮವಾರ ಬೆಳಿಗ್ಗೆ ಪೂಜ್ಯ ಶ್ರೀ ರಾಜಶೇಖರ್ ಸ್ವಾಮೀಜಿ ಅವರ ಸನ್ನಿಧಿಯಲ್ಲಿ ಲಕ್ಷ ಬಿಲ್ವಾರ್ಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಾಯಂಕಾಲ ಮಾತಾ ಬಸವಾಂಜಲಿ ತಾಯಿಯವರಿಂದ ಹಾಗೂ ರಾಜಶೇಖರ್ ಸ್ವಾಮಿಯವರಿಂದ ಪ್ರವಚನ ದಿನಾಂಕ 3/5/2022 ರಂದು ಮಂಗಳವಾರ ಬೆಳಿಗ್ಗೆ ಶ್ರೀ ಬುತ್ತಿ ಬಸವಣ್ಣ ದೇವಾಲಯದಿಂದ ಬೀದರ್ ನಗರದಂತ ಬೈಕ್ ರ್ಯಾಲಿಯನ್ನು ಶಾಂತಿಯುತವಾಗಿ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಸಾಯಂಕಾಲ 5 ಗಂಟೆಗೆ ಬಸವಣ್ಣನ ತೊಟ್ಟಲ ಕಾರ್ಯಕ್ರಮ ಹಾಗೂ ಡಾಕ್ಟರ್ ರಾಜಶೇಖರ್ ಸ್ವಾಮಿಯವರಿಂದ ಪ್ರವಚನ ಕಾರ್ಯಕ್ರಮ ನಂತರ ದೀಪೋತ್ಸವ ಕಾರ್ಯಕ್ರಮ ದಿನಾಂಕ 5/5/2022 ರಂದು ಬಸವಣ್ಣ ತೊಟ್ಟಲ ಕಾರ್ಯಕ್ರಮ ಹಾಗೂ ನಂತರ ಪಲ್ಲಕ್ಕಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಚಿದ್ರಿ ಗ್ರಾಮದಂತ ಇಡೀ ರಾತ್ರಿ ಪಲ್ಲಕ್ಕಿಯನ್ನು ಮಕ್ಕಳ ಕೋಲಾಟದೊಂದಿಗೆ ನೆರವೇರಿಸಲಿದ್ದೇವೆ ಅದೇ ರೀತಿಯಲ್ಲಿ ಬೆಳಗ್ಗೆ 6 ಗಂಟೆಗೆ ಅಗ್ನಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ 4/5/22 ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತ ಕೋರ್ತ ಇದೇ ರೀತಿ 5 ದಿವಸ ಕಾರ್ಯಕ್ರಮ ಈಗೆಲ್ಲ ನಮ್ಮ ಅಮೃತರಾವ್ ಟೋಕ್ರೆ ಸಂಕಷಟಿ ಅವರು ವಿಸ್ತಾರವಾಗಿ ಹೇಳಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ವಿಜೃಂಭಣೆಯಿಂದ ಜರುಗಿಸಬೇಕಂತೇಳಿ ತಮ್ಮೆಲ್ಲರಿಗೂ ಕಳಕಳಿ ವಿನಂತಿ ಅದೇ ರೀತಿ ಪ್ರತಿ ದಿವಸ ಪ್ರಸಾದ ವ್ಯವಸ್ಥೆ ಇದೆ ಮತ್ತು ದೂರಿನ ಭಕ್ತರಿಗೆ ಎಲ್ಲರಿಗೆ ಬಂದವರಿಗೆ ಪ್ರಸಾದ ಇರಲಾಗ್ನೋ ವ್ಯವಸ್ಥೆ ಮಾಡಿದ್ದೇವೆ ನಾವು ಗುಡಿ ಕಡೆಯಿಂದ ಆದ ಕಾರಣ ಯಾರು ವಿಚಾರ ಮಾಡದೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ತಮ್ಮಲ್ಲಿ ವಿನಂತಿ ರಮೇಶ್ ಮಾಶೆಟ್ಟಿ ಚಿದ್ರಿ ಈ ಮೂರ್ತಿ ಸ್ಥಾಪನೆ ಅಂದರೆ ಹೊಸ ಮೂರ್ತಿ ಸ್ಥಾಪನೆ ಆಗಿದ್ದು 22 ವರ್ಷ ಅದರ ಪ್ರಯುಕ್ತ ಏನಂದರೆ 22ನೇ ಜಾತ್ರಾ ಮಹೋತ್ಸವ ನಾವೇ ಹಮ್ಮಿಕೊಂಡಿದ್ದೇವೆ ಇಲ್ಲಿ ಇದು ಇವಾಗ 22 ವರ್ಷದೇ ಇಲ್ಲ ಅತಿ ಪ್ರಾಚೀನವಾದಂಥ ದೇವಾಲಯ ಇದು ಈ ಸುಮಾರು ಇದು ಬಸವಣ್ಣನವರ ಕಾಲದಲ್ಲಿ ಅಲ್ಲೊಂದು ಆ ಶರಣರು ಬಂದು ಇಲ್ಲಿ ಬುತ್ತಿ ಬಿಚ್ಕೊಂಡು ಊಟ ಮಾಡ್ತಿದ್ರು ಬೀದರ್ ಇರೋದಕ್ಕಿಂತ ಮುಂಚೆ ಏನಂದ್ರೆ ಈ ಬುತ್ತಿ ಬಸವಣ್ಣ ದೇವಾಲಯ ಏನಂದ್ರೆ ಹುಟ್ಕೊಂಡಿದ್ದದ ಇದು ಇವಾಗಿಂದಿಲ್ಲ ಪುರಾತನವಾದಂಥ ಹಾಗೂ ಅತಿ ಪ್ರಸಿದ್ಧವಾದಂಥ ದೇವಾಲಯ ಈ ದೇವಾಲಯಕ್ಕೆ ಬೀದರ್ ಜಿಲ್ಲೆದವರೆಲ್ಲ
ಬರ್ತಕ್ಕಂಥ ನೆರವಿನ ಮಹಾರಾಷ್ಟ್ರ ಆಗಲಿ ತೆಲಂಗಾಣ ಆಗಲಿ ಗುಲ್ಬರ್ಗ ಜಿಲ್ಲೆಗಿಂತ ಮುಂಚೆಯಾಗಿ ಆಂಧ್ರ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಗಡಿ ಭಾಗದಿಂದ ಕೂಡ ಈ ನಮ್ಮ ದೇವಾಲಯಕ್ಕೆ ಭಕ್ತಾದಿಗಳು ಬರ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎರಡು ವರ್ಷ ಕೋವಿಡಲ್ಲಿ ಒಂದು ವಿಜೃಂಭಣೆ ಆಗಲಿ ಅಥವಾ ಯಾವುದೇ ಸಣ್ಣ ಸಣ್ಣ ನಮ್ಮದೇ ಅದನ್ನು ಪೂಜಾರಿಗಳು ಪೂಜೆ ಮಾಡ್ಕೊಂಡು ಕಾರ್ಯಕ್ರಮ ಮುಗಿಸಿದ್ರು. ಇವಾಗ ಕೋವಿಡ್ ಸ್ವಲ್ಪ ಏನೋ ರಾಹತ್ ಕೊಟ್ಟಿದೆ ಅಂಥೇಳಿ ಸ್ವಲ್ಪ ವಿಜೃಂಭಣೆಯಿಂದ ಎಲ್ಲರೂ ಮಾಡ್ತಿದ್ದೀವಿ. ಹಾಗೂ ವಿಶೇಷತೆ ಏನಂದರೆ ಥೇರ್ ಕಾರ್ಯಕ್ರಮ ಹಾಗೂ ಪೂಜ್ಯರಿಂದ ಪ್ರವಚನ ಕಾರ್ಯಕ್ರಮ ಹಾಗೂ ಬಸವ ಜಯಂತಿ ಪ್ರಯುಕ್ತ ಬೀದರ್ ಇಡೀ ಬೀದರ ನಗರದಲ್ಲಿ ಎಲ್ಲ ಯುವಕರು ಸೇರಿ ಬಸವಣ್ಣನವರ ಒಂದು ಸಾಂಕೇತಿಕವಾಗಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತಾರೆ. ಅದು ನಾವು ಎಲ್ಲ ಇದೊಂದು ಪ್ರೆಸ್ ಮುಖಾಂತರ ನಾವು ತಮ್ಮೆಲ್ಲರಿಗೂ ಹೇಳಕ್ಕೆ ಬಯಸ್ತೀವಿ. ಅದೇ ರೀತಿಯಾಗಿ 5ನೇ ತಾರೀಕು ವಿಶೇಷತೆ ಏನಂದರೆ 5ನೇ ತಾರೀಕು ಎಲ್ಲ ಯುವಕರಿಗೆ ಹಾಗೂ ಬರ್ತಕ್ಕಂಥ ನೆರೆಹೊರೆಯ ಗಡಿ ಭಾಗದಲ್ಲಿ ಮಹಾರಾಷ್ಟ್ರ ತೆಲಂಗಾಣ ಹಾಗೂ ಕರ್ನಾಟಕ ಎಲ್ಲ ಕಡೆಯಿಂದ ಕುಸ್ತಿಪಟುಗಳು ಬಂದು ಅವತ್ತು ತಮ್ಮ ಶಕ್ತಿ ಪ್ರದರ್ಶನ ಹಾಗೂ ಜಂಗಿ ಕುಸ್ತಿಯನ್ನು ಮಾಡ್ತಾರೆ. ಸೊ ಎಲ್ಲ ಈ ಒಂದು ತಮ್ಮ ಮಾಧ್ಯಮದ ಮೂಲಕ ಭಕ್ತಾದಿಗಳು ಕೇಳ್ಕೊಳ್ಳೋದೇನೆಂದರೆ ಈ ಜಾತ್ರೆಯಲ್ಲಿ 5 ದಿವಸದ ಒಂದು ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮ ಹಾಗೂ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕಂತ ನಮ್ಮಲ್ಲಿ ವಿನಂತಿ. 2 ವರ್ಷ ನಡುವೆ ಮಾಡಲಿಲ್ಲ, 21 ಮಾಡಲಿಲ್ಲ. ಈಗ ಮತ್ತಿದ್ದು 22ನೇ ವರ್ಷ. ಮೊದಲು ನಮ್ಮ ಹಿರುಗಳು ಮಾಡ್ತಿದ್ದರು, ಅದು ಮುರಿದೋಗಿತ್ತು. ಅದರ ಬಾದ ನಾವು ಶುರು ಮಾಡಿ 22 ವರ್ಷ ಆಯಿತು. ಮಹೋತ್ಸವ ಪ್ರತಿ ವರ್ಷ 5 ದಿವಸ ಮಾಡಲಾಗುವುದು ಹಾಗೂ ಈ ವರ್ಷವೂ ನಾವು 5 ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಅದರಂತೆ ಇದೆಲ್ಲ ಏನು ಈ ಕಾರ್ಯಕ್ರಮದ ವಿವರ ನಮ್ಮ ಉಪಾಧ್ಯಕ್ಷರಾದ ಅಮೃತರಾವ್ ಟೋಕ್ರೆ ಅವರು ನಿಮಗೆ ಎಲ್ಲ ತಿಳಿಸಿದ್ದಾರೆ. ಈ ಜಾತ್ರಾ ಮಹೋತ್ಸವ 22ನೇ ಜಾತ್ರಾ ಮಹೋತ್ಸವ ವಿಶೇಷವಾಗಿ ಈ 22ನೇ ಜಾತ್ರಾ ಮಹೋತ್ಸವ ವಿಶೇಷವಾಗಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ 5 ದಿವಸ ಜಾತ್ರಾ ಮಹೋತ್ಸವ ನಡೆಸಲಾಗುವುದು ಹಾಗೂ ಇದೇ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಪೂಜ್ಯ ಮಾತೆ ಬಸವಾಂಜಲಿ ತಾಯಿ ಅವರು ಬರ್ತಿದ್ದಾರೆ. ಅವರು ದಿನಾಂಕ 2/5/2002 ಬರುತ್ತಿದ್ದಾರೆ. ಸಾಯಂಕಾಲ ಅವರ ಪ್ರವಚನ ಇರೋದು 7 ಗಂಟೆಗೆ. ಹಾಗೂ ಇನ್ನೂ ವಿಶೇಷ ಪೂಜ್ಯ ಶ್ರೀ ಸದ್ಗುರು ಬಸವಲಿಂಗ ಅವಧೂತ್ ಅವರು ಬರ್ತಿದ್ದಾರೆ. ಅವರು ದಿನಾಂಕ 3ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಅವರ ಪ್ರವಚನ ಇರುವುದು. ಬಸವ ಜಯಂತಿಯ ದಿವಸನೇ ಅವತ್ತು ಪ್ರವಚನ ನಾವು ಹಮ್ಮಿಕೊಂಡಿದ್ದೇವೆ. ಬಸವ ಜಯಂತಿ ದಿವಸ ಮಾರ್ನಿಂಗ್ ನಮಗೆ ಒಂದು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. ಅದೇ ದಿವಸ ಸಾಯಂಕಾಲ ಪ್ರವಚನ ಆದಮೇಲೆ ರಾತ್ರಿ ನಮ್ಮ ದೇವಾಲಯದಿಂದ ಪಲ್ಲಕ್ಕಿ ಉತ್ಸವ ಹೊರಡುತ್ತದೆ. ಇದು ಪೂರಾ ನಮ್ಮ ಚಿದ್ರಿ ಗ್ರಾಮದಲ್ಲಿ ಎಲ್ಲ ಹೋಗ್ಬಿಟ್ಟು ಮತ್ತೆ ಬೆಳಗ್ಗೆ 4ನೇ ತಾರೀಕು ಮುಂಜಾನೆ ಬೆಳಗಿನ ಜಾವ ಮತ್ತೆ ದೇವಾಲಯಕ್ಕೆ ಬಂದು ಇಲ್ಲಿ ಅಗ್ನಿ ಪೂಜೆಯನ್ನು ನೆರವೇರುತ್ತದೆ. ಇದೇ ಎಲ್ಲ ಕಾರ್ಯಕ್ರಮದ ವಿವರವನ್ನು ಕೊಡುತ್ತಾ ಮತ್ತೆ ನಮ್ಮ ಅಧ್ಯಕ್ಷರವರಿಗೆ ನಾನು ಮುಂದಿನ ಭಕ್ತಾದಿಗಳಿಗೆ ಒಂದು ವಿನಂತಿ ಮಾಡಬೇಕೆಂದು ನಾನು ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. 4/2022 5/5/2022 ಕಾರ್ಯಕ್ರಮವನ್ನು ನಿಶ್ಚಯ ಮಾಡಲಾಗಿದೆ. ಮೊದಲಿಗೆ 30ನೇ ತಾರೀಕು 30/4/2022 ಶನಿವಾರ ಬೆಳಗ್ಗೆ 6 ಗಂಟೆಗೆ ಬಸವಣ್ಣನ ಮೂರ್ತಿಯ ರುದ್ರಾಭಿಷೇಕ, 8 ಗಂಟೆಗೆ ಷಟಸ್ಥಲ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಸಾಯಂಕಾಲ 7 ಗಂಟೆಗೆ ಪರಮ ಪೂಜ್ಯ ಶ್ರೀ ರಾಜಶೇಖರ್ ಸ್ವಾಮೀಜಿಯವರಿಂದ ಪ್ರವಚನ ಕಾರ್ಯಕ್ರಮ. ಅದೇ ರೀತಿಯಾಗಿ ದಿನಾಂಕ 1/5/2022 ರವಿವಾರ ದಿವಸ ಬೆಳಿಗ್ಗೆ 8 ಗಂಟೆಗೆ ಮಕ್ಕಳಿಂದ ರಂಗೋಲಿ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಸಾಯಂಕಾಲ 7 ಗಂಟೆಗೆ ರಾಜಶೇಖರ ಸ್ವಾಮಿಯವರಿಂದ ಪ್ರವಚನ. ದಿನಾಂಕ 2/5/2022 ಸೋಮವಾರ ಬೆಳಿಗ್ಗೆ ಪೂಜ್ಯ ಶ್ರೀ ರಾಜಶೇಖರ್ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಲಕ್ಷ ಬಿಲ್ವಾರ್ಚನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಾಯಂಕಾಲ ಮಾತಾ ಬಸವಾಂಜಲಿ ತಾಯಿಯವರಿಂದ ಹಾಗೂ ರಾಜಶೇಖರ್ ಸ್ವಾಮಿಯವರಿಂದ ಪ್ರವಚನ. ದಿನಾಂಕ 3/5/2022 ಮಂಗಳವಾರ ಬೆಳಿಗ್ಗೆ ಶ್ರೀ ಬುತ್ತಿ ಬಸವಣ್ಣ ದೇವಾಲಯದಿಂದ ಬೀದರ್ ನಗರದಂಥ ಬೈಕ್ ರ್ಯಾಲಿಯನ್ನು ಶಾಂತಿಯುತವಾಗಿ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಸಾಯಂಕಾಲ 5 ಗಂಟೆಗೆ ಬಸವಣ್ಣನ ತೊಟ್ಟಲ ಕಾರ್ಯಕ್ರಮ ಹಾಗೂ ಡಾಕ್ಟರ್ ರಾಜಶೇಖರ್ ಸ್ವಾಮಿಯವರಿಂದ ಪ್ರವಚನ ಕಾರ್ಯಕ್ರಮ, ನಂತರ ದೀಪೋತ್ಸವ ಕಾರ್ಯಕ್ರಮ. ದಿನಾಂಕ 3/5/2022 ಬಸವಣ್ಣ ತೊಟ್ಟಲ ಕಾರ್ಯಕ್ರಮ ಹಾಗೂ ನಂತರ
ಪಲ್ಲಕ್ಕಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಚಿದ್ರಿ ಗ್ರಾಮದಂಥ ಇಡೀ ರಾತ್ರಿ ಪಲ್ಲಕ್ಕಿಯನ್ನು ಮಕ್ಕಳ ಕೋಲಾಟದೊಂದಿಗೆ ನೆರವೇರಿಸಲಿದ್ದೇವೆ. ಅದೇ ರೀತಿಯಾಗಿ ಬೆಳಗ್ಗೆ 6 ಗಂಟೆಗೆ ಅಗ್ನಿಪೂಜವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 4/5/2022 ನಡುವೆ ಮಾಡಲಿಲ್ಲ, 21 ಮಾಡಲಿಲ್ಲ. ಈಗ ಮತ್ತಿದ್ದು 22ನೇ ವರ್ಷ. ಮೊದಲು ನಮ್ಮ ಹಿರುಗಳು ಮಾಡ್ತಿದ್ದರು, ಅದು ಮುರಿದೋಗಿತ್ತು. ಅದರ ಬಾದ ನಾವು ಶುರು ಮಾಡಿ 22 ವರ್ಷ ಆಯಿತು ಮೆರವಣಿಗೆ. ಬೈಕ್ ರ್ಯಾಲಿ ಎಂಬುದು ಬೀದರ್ ರ್ಯಾಲಿಯಿಂದ ಸ್ಟಾರ್ಟ್ ಮಾಡಿ ಊರಾಗಿಂದಾಗಿ ನಾವು ಬೊಮ್ಮಲಡ್ ಸರ್ಕಲು, ಅಲ್ಲಿಂದ ಗಾಂಧಿಗಂಜ್ ಬಸವೇಶ್ವರ ಗಾಂಧಿ ಚೌಕು ಗಾಂಧಿಗಂಜಾಗ, ಅಲ್ಲಿಂದಾಗಿ ಬೊಮ್ಮಲಡ್ ಸರ್ಕಲು, ಬಸವೇಶ್ವರ ಸರ್ಕಲು, ಅಂಬೇಡ್ಕರ್ ಸರ್ಕಲು, ಅಲ್ಲಿಂದಾಗಿ ಸೀದಾ ಶಿವಾಜಿ ಸರ್ಕಲು. ಶಿವಾಜಿ